ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ವಲ್ಪ ಅರ್ಜೆಂಟ್ನಾಗ ಅದು ಟೈಮ್ 8:30 ಆಯ್ತು. ಇಲ್ಲೇ ಫೋನ್ ಮಾತಾಗಿರ್ಬೇಕು. ನೀನು ಮಾಡಿದ ರೂಮ್ ಇದೆ ಮಥುರಾದಾಗ. ಮಥುರಾಗ ಸ್ಟೇ ಮಾಡಿದ್ನ ಬಾನ್ಕಿಸಿಂದ ಆಗ್ರಾ ದಾಟೆ. ತಾಜ್ಮಹಲ್ ಕುಲ್ಲಾ ಇದ್ದಿದ್ದಿಲ್ಲ. ಸೊ ಅದರ ಸಂಬಂಧ ನನ್ನ ಲಗೇಜ್ ಎಲ್ಲ ತಳಗೆ ಹೋದಾರೆ. ಅದರ ಸಂಬಂಧ ನಾನು ಈಗ ತಳಗೆ ಹೋಗ್ತೀನಿ. ಹೋಗಿಸಿಂದ ನಿಮ್ಗೆ ಹೈವೇ ಮೇಲೆ ಭೇಟಿ ಹಾಕ್ತೀನಿ. ಇವತ್ತು ಚಂಡೀಗಢ ಮಠ ಹೋಗ್ಬೇಕಾಗ್ತೈತಿ ತಲ್ಯಾಗ. ಹೋಗ್ತಾನೆ ಜಮುನಾ ಎಕ್ಸ್ಪ್ರೆಸ್ ವೇದ ನಮ್ಮ ಕಡೆ ಟೋಲ್ ತೆಗ್ಸಿದ್ದು ಇನ್ನು ಸೀಟ್ ಐತಿ. ಇನ್ನು 3 ಟೋಲ್ ಹತ್ತಾವತ್ತೆ. ಅವೆಲ್ಲಕ್ಕೂ ಇದು ಸಕ್ಕಿಸಿದ್ದು ಟೈಪ್ ಇದೆ. 290 ರೂಪಾಯಿ 5 ರೂಪಾಯಿದಾಗ ಏನೈತೆ ಎಲ್ಲ ಟೋಲ್ನಾಗ ಹೋಗ್ಬೋದು ಅಂತ ಹೇಳೋಣ. ತಳಗ ಬಂದು ಭಾಳ ಚೆಕ್ಔಟ್ ಮಾಡಿ. ಸ್ವಷ್ಟ ಹೈವೇ ಮಗ್ಲ ಊಟ ಮಾಡ್ಬೇಕಂತ ನಿಂತೀನಿ. ಬಟ್ ಫಸ್ಟ್ ಕ್ಲಾಸ್ ಐತೆ ನಾನು ಹೋಟೆಲ್. ಇಲ್ಲಿ ಬೈಕ್ ನಡೆಸೀನಿ. ಇದು ಯಾವುದೋ ಥಾಲಿ ಐತಿದೆ ನೋಡಕ್ಕೆ ಭಾರಿ ಅನ್ಸತೈತಿ. ಬಡಾಬಿಡ ತಿನ್ನು ನೆಕ್ಸ್ಟ್. ಥ್ಯಾಂಕ್ ಯು. ಏನು ತಂದುಕೊಟ್ಟೆ ಊಟ ಮಾಡೋನು ಮಾಡಿ ಮತ್ತು ಹಾಗೇ ಬೇಟಕ್ಕೆ ನಿಮಗೆ ಕಷ್ಟವಾಗಿತ್ತು. ಟೈಮ 9:00 ಆಗೈತಿ. ನಾ ಚಂಡೀಗಢನಾಗ ರೂಮ್ ಮಾಡವ. ಚಂಡೀಗಢ ರೂಮ್ ಏನು ಮಾಡಬೇಡತ್ತೆ. ಎಲ್ಲ 3-4 ಮಂದಿ ರೈಡರ್ಸ್ಗಳು ಸಿಕ್ಕಿದ್ರು. ಇಲ್ಲಿ ಮಾಡಬೇಡ ತುಟ್ಟಿರ್ತೈತಿ ಹಂಗ್ರಿ ಹಿಂಗ್ರಿ ಅಂದರು. ಮುಂದೆ ಹೋಗು ಅಲ್ಲಿ ಹಿಮಾಚಲನ ಚಲೋ ಸಿಗ್ತೈತಿ ಅಂದ್ರೆ ಸ್ಟೇಟ್ ದಾಟಿಂಗ್ ಒಂದು 12 ಕಿಲೋಮೀಟರ್ ಬಂದಿರ್ಬೇಕು ಚಂಡೀಗಢದಿಂದ. ಚಂಡೀಗಢ ದಾಟಕ್ಕೆ ಒಂದು 2 ತಾಸು ಹೋಗ್ತು. ನನಗೆ ಭಾಳ ಕಟ್ಟು ಊರು ದೊಡ್ಡೈತಿ. ಆದ್ರೆ ನಮ್ಮ ಮೈಸೂರು ತಂದು ಫಸ್ಟ್ ಕ್ಲಾಸ್ ರೋಡ್ ಅದಾವು. ಎಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಮಜಾ ಬತ್ತು ಮತ್ತು ರೈಡಿಂಗ್ ಮಾಡಿ. ಮುಂದೆ ಬಂದ ಮ್ಯಾಗ ಒಂದು ಹೋಟೆಲ್ ಇತ್ತು ಕೇಳಿನಿ. ಅದು 1400 ರೂಪಾಯಿ ಹೇಳಕತ್ತೆ ಬಾಡತ್ತೆ. ಮತ್ತೆ ಮುಂದೆ ಬನ್ನಿ. ಒಂದು 2 ಕಿಲೋಮೀಟರ್ ಬಂದ ಮ್ಯಾಗ ಒಬ್ಬ ಅಜ್ಜಾರು ಸಿಕ್ಕಿದ್ರು. ಒಬ್ಬರು ಸರ್ ಅವ್ರು ಆ್ಯಕ್ಚುಲಿ ಎಕ್ಸ್ ಆರ್ಮಿ ಅಂತವ್ರೆ. ಆರ್ಮಿ ಒಳಗೆ ಕೆಲಸ ಮಾಡಿರುತ್ತೆ. ಸ್ಟ್ರಿಕ್ಟ್ಲಿ ಮಾತಾಡಿದ್ರು. ಮಾತಾಡೋಕೆ ಅಂಜಿಗೆ ಬಂತು. ಕ್ಯಾಟ್ ರೂಲ್ಸ್ ಅದನ್ನ ಮಾತಾಡಿ ಕಡೆಗೆ ಹಂಗೆ ಹಿಂಗೆ ಮಾಡಿ ಮುಂಜಾನೆ ಲಘು ಹೋಗ್ಕೊಂಡು ಸರ ಟ್ರಾವೆಲರ್ ಅದನ್ನ ಅಂತಲೇ ಏ ನಿನಗೆ ಕಡಿಮೆ ಮಾಡಿಕೊಡ್ತಂತೆ. ಫಸ್ಟ್ ಎಷ್ಟು 1200 ರೂಪಾಯಿ ಹೇಳಿದ್ರು. ಅಷ್ಟು 700 ರೂಪಾಯಿ ಹೇಳ್ಯಾರ ಈಗ. 700 ರೂಪಾಯಿ ಹೇಳ್ಯಾರ ನೋಡ್ಬೇಕು ಅಷ್ಟಾಗ. 700 ರೂಪಾಯಿ ನಾ ಹೇಳಿನಿ. ಆಯ್ತು ರೂಮರ್ ತಗೋತ ಹೇಳೋರು. ನಿಮ್ಮ ರೂಮ್ ನೋಡಿ ರೂಮ್ ನೋಡೋಣ ಹಾಕಿದ್ರು. ರೂಮ ನೋಡಿ ನೀವು ತೋರಿಸ್ತೀನಿ ನಿಮಗೆ.
ನನಗಂತೂ ಬೆಡ್ ಭಾಳ ಕಡೆ ಪಸಂದ್ ಬರ್ತದೆ. ಎಷ್ಟು ಹತ್ರ ಇತ್ತು ಬೆಡ್? ವಾರ್ಲಿ ಬೇಸ್ ಕಟ್ಟಿಗೆಲ್ಲ ಮಾಡಿದ್ರೆ ಮಸ್ತ್ ಐತಿ. ಸೋಫಾ ಒಂದು ಇಟ್ಟಾರು, ಎಲ್ಲ ಬ್ಯಾಗ್ ಅದಾವು, ತಲೆ ಹಾಕೋಬಿಟ್ರೆ ಹಂಗೆ ಹೋಗೋದೇನೆ. ಇಲ್ಲಿ ಸ್ವಲ್ಪ ಹೊರಗೆ ನಿಂಡ್ರಾಕ ಮತ್ತೆ ಪ್ಯಾಸೇಜ್ ಐತಿ, ಇಲ್ಲಿ ಕಿಟಕಿ ತೆಗೆದ್ರೆ ನಮ್ಮ ಹಿಂದೆ ಹೊರಗೆ ನಿಂಡ್ರಾಕ ಅಲ್ಲೇನಿಲ್ಲ ನಾವು ತೋರಿಸುವಂಥದ್ದ. ಬಾತ್ರೂಮ, ಟಾಯ್ಲೆಟ್, ಗೀಝರ್ ಐತಿ, ಶವರ್ ಐತಿ, ಮತ್ತು ವಿತ್ ಎ ಸಿ ಇದೆ. ಆ್ಯಕ್ಚುಲಿ ಎ ಸಿ ಸ್ಟಾರ್ಟ್ ಇತ್ತು, ವಿತ್ ಎ ಸಿ ರೂಮ್ ಕೊಟ್ರೆ ಚಾರ್ ಏಳುವರೆ ನೂರು ರೂಪಾಯ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅವ್ರಿಗೆ. ಸ್ವಲ್ಪ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು ಕೊಸಿಂದ ಕೆಳಗೆ. ಇವ್ರದ ರೆಸ್ಟೋರೆಂಟ್ನೂ ಐತಿ, ಅಲ್ಲಿ ಹೋಗಿ ಊಟ ಮಾಡಬೇಕು. ಊಟ ಮಾಡೋದನ್ನ ನಿಮ್ಗೆ ಮತ್ತೆ ಭೇಟಿ ಹಾಕೋಣ.